ಬಂದಿರೋ ಎಲ್ಲ ಮಾಧ್ಯಮ ವರ್ಗದವ್ರಿಗೂ ಧನ್ಯವಾದಗಳು. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸಲ್ಲೂ ಗೋ ಸಿನಿಮಾ ಬಗ್ಗೆ ಎಲ್ಲ ಹೇಳ್ಬಿಡಿದ್ವಿ, ಯಾಕಂದ್ರೆ ಅವತ್ತಿಂದ ಇಂಟರ್ವ್ಯೂಸ್ ನಡೀತಾ ಇದೆ. ಸೊ ಎಲ್ಲ ಚಾನೆಲ್ ಅವ್ರ ಜೊತೆ ನಮ್ಮ ಸಿನಿಮಾದ ಬಗ್ಗೆ ಅಥವಾ ಪಾತ್ರಗಳ ಬಗ್ಗೆ ಅಥವಾ ಹೆಂಗ್ ಶುರುವಾಯಿತು ಅದರ ಎಕ್ಸ್ಪೀರಿಯನ್ಸ್ ಏನು ಅಂತ ಆಗಲೇ ಸಾಕಷ್ಟು ಚಾನೆಲ್ಗಳ ಜೊತೆ ಮಾತಾಡಾಗಿದೆ. ಸೊ ಈಗಾಗಲೇ ಸಾಕಷ್ಟು ಚಾನೆಲ್ ಜೊತೆ ಒನ್ ಆನ್ ಒನ್ ಇಂಟರ್ವ್ಯೂಸ್ ನಡೆಸಿದಾಗ ನಮ್ಮ ಚಿತ್ರದ ಬಗ್ಗೆ ಹೇಳಿದೀವಿ, ಅಥವಾ ಆದಂತ ಎಕ್ಸ್ಪೀರಿಯನ್ಸ್ ಅಥವಾ ಕೇಳಿದಂತ ಪ್ರಶ್ನೆಗಳಿಗೆ ಒಂದೊಂದು ತುಂಬಾ ದೊಡ್ಡ ಡಿಸ್ಕಷನ್ ಆಗಿದೆ. ನಾಳೆನೂ ಸುಮಾರು ಚಾನೆಲ್ ಜೊತೆ ಒನ್ ಆನ್ ಒನ್ ಇಂಟರ್ವ್ಯೂಸ್ ಇದೆ. ಇದೇ 19ನೇ ತಾರೀಕು ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ ಗೋಸ್ ಚಿತ್ರ. ಈ ವಾರ ಕನ್ನಡ, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ. ನಾರ್ತ್ ಇಂಡಿಯಾದಲ್ಲಿ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗ್ತದೆ, ತಮಿಳ್ನಾಡು ಮತ್ತು ಕೇರಳದಲ್ಲಿ ತಮಿಳು ಭಾಷೆಯಲ್ಲಿ ರಿಲೀಸ್ ಆಗ್ತದೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗ್ತದೆ, ಮುಂದಿನ ವಾರ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ತದೆ. ಅದು ಬಿಟ್ಟು US, UK ಮತ್ತು ಕ್ಯಾನಡಾ ಮತ್ತು ಯುರೋಪಲ್ಲಿ ಈ ವಾರ ಬಿಡುಗಡೆ ಆಗ್ತದೆ. ಅದಾದಮೇಲೆ ಆಸ್ಟ್ರೇಲಿಯಾ, ದುಬೈ ಅಂತ ಮುಂದಿನ ವಾರದಲ್ಲಿ ರಿಲೀಸ್ ಆಗ್ತದೆ. ಸೊ ಇದು ಇವಾಗಿರೋ ಜನರಲ್ ಪ್ಲ್ಯಾನು. ಅದಾದಮೇಲೆ ನಿನ್ನೆ ಬಾಂಬೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ, ನಾಳಿದ್ದು ಕೊಚ್ಚಿನಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಮೈಸೂರು ದಸರಾಲಿ ಒಂದು ಇವೆಂಟ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಅದರ ಮಾರನೇ ದಿನ, ರಿಲೀಸ್ ಆದ ಮಾರನೇ ದಿನ 20ನೇ ತಾರೀಕು ಚೆನ್ನೈಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. ಸೊ ಇದು ಇವಾಗಿರೋ ಪ್ರಮೋಷನಲ್ ಪ್ಲ್ಯಾನ್ಸ್. ನಮ್ಮ ಚಿತ್ರನ ಎಲ್ಲ ಕಡೆ ಹೋಗಿ ಅದ್ರ ಬಗ್ಗೆ ಮಾತಾಡಿ ಮತ್ತು ಚಿತ್ರದ ಬಗ್ಗೆ ಒಂದಷ್ಟು ಪ್ರಮೋಷನ್ಸ್ ಮಾಡೋಣ ಈಗಿರೋ ಪ್ಲ್ಯಾನ್ಸು. ಹಿಂದಿ ಭಾಷೆನ ಪೆನ್ ಸ್ಟುಡಿಯೋ ಅಂತ ಒಂದು ದೊಡ್ಡ ಕಂಪ್ನಿ ಹಿಂದಿ ಥಿಯೇಟ್ರಿಕಲ್, ಡಿಜಿಟಲ್ ಮತ್ತು ಸ್ಯಾಟಲೈಟ್ ರೈಟ್ಸ್ನ ಪರ್ಚೇಸ್ ಮಾಡಿ ಅಲ್ಲಿ ತುಂಬ ಭರ್ಜರಿಯಾಗಿ ರಿಲೀಸ್ ಮಾಡ್ತದೆ. ಇನ್ನು ಮಿಕ್ಕಿದ ಕಡೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಬೇಸಿಕ್ ಆಗಿರೋ ಅಂಥ ಒಂದು ಐಡಿಯಾ, ನೆಕ್ಸ್ಟ್ ಏನೇನು ಬರುತ್ತೆ ಅನ್ನೋದಕ್ಕೆ ಒಂದು ಬೇಸಿಕ್ ಆಗಿರೋ ಒಂದು ಐಡಿಯಾ. ಇನ್ನು ನೆಕ್ಸ್ಟು ಶಿವಣ್ಣ ಮತ್ತು ಪ್ರೊಡ್ಯೂಸರ್ಸ್ ಅವರೆಲ್ಲರೂ ಮಾತಾಡ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.